ಭೀತಿ ಈಗ ರಾಜ್ಯ ರಾಜಧಾನಿಯಲ್ಲಿ ಬಹಳ ತಾರಕಕ್ಕೆದ್ದು ರಾಜ್ಯದ ಜನರಿಗೆ ಕಾಲರ ಆತಂಕ ಶುರುವಾಗಿದೆ. ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ನಲ್ಲಿ ಕಾಲರ ಸ್ಫೋಟ. ಬಿಎಂಸಿಆರ್ಐ ಬಾಲಕಿಯರ ಹಾಸ್ಟೆಲ್ನಲ್ಲಿ 47 ವಿದ್ಯಾರ್ಥಿನಿಯರಿಗೆ ಕಾಲರ ಆತಂಕ. ವಾಂತಿ ಬೇದಿಯಿಂದ ಬಳಲ್ತಾ ಇದ್ದಾರೆ. ಬಿಎಂಸಿರಾಯ್ ಬಾಲಕಿಯರ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿ. ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕಾಲರ ಶಂಕಿತರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 47 ಹಾಸ್ಟೆಲ್ ವಿದ್ಯಾರ್ಥಿನಿಯರ ಬ್ಲಡ್ ಟೆಸ್ಟ್ ಅನ್ನ ಲ್ಯಾಬ್ಗೆ ರವಾನಿಸಲಾಗಿದೆ. ಆತಂಕ ತರ್ತಾ ಇದೆ ಕಾಲರ. ವರದಿಗಾಗಿ ವೈದ್ಯರು ಕಾಯ್ತಾ ಇದ್ದಾರೆ. ಬಿಎಂಸಿಆರ್ಐ ಬಾಲಕಿಯರ ಹಾಸ್ಟೆಲ್ನಲ್ಲಿ 47 ವಿದ್ಯಾರ್ಥಿನಿಯರಿಗೆ ಕಾಲರ ಆತಂಕ. ಅಲರ್ಟ್ ಆಗಿದ್ದಾರೆ ಆರೋಗ್ಯಾಧಿಕಾರಿಗಳು. ಸೋಮವಾರ ಆರೋಗ್ಯ ಇಲಾಖೆಯ ಕೈ ಸೇರುತ್ತೆ ಕಾಲರ ವರದಿ. ಬೆಂಗಳೂರು ಗ್ರಾಮಾಂತರ ಮತ್ತು ರಾಮನಗರದಲ್ಲಿ ಒಟ್ಟು ಈವರೆಗೆ 6 ಮಂದಿಗೆ ಸೋಂಕು ತಗಲಿದೆ. ಹೀಗಾಗಿ ಆಸ್ಪತ್ರೆ ಖಾಸಗಿ ಲ್ಯಾಬ್ಗಳಲ್ಲೆಲ್ಲ ಕಾಲರ ತಪಾಸಣೆಗೆ ಸೂಚನೆಯನ್ನ ಕೊಡಲಾಗಿದೆ. ಶಂಕಿತ ಪ್ರಕರಣಗಳನ್ನು ಕಡ್ಡಾಯವಾಗಿ ವರದಿ ಮಾಡುವಂತೆ ಸೂಚನೆಯನ್ನ ನೀಡಲಾಗಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರವಾರು ತಂಡ ರಚಿಸಿದ್ದಾರೆ ಅಧಿಕಾರಿಗಳು. ನೀರಿನ ಮೇಲೆ ಹೆಚ್ಚು ನಿಗಾ ಇಡುವಂತೆ ಆರೋಗ್ಯ ಇಲಾಖೆ ತಾಕೀತು ಮಾಡಿದೆ. ಕಾಲರ ಬಗ್ಗೆ ಹೆಚ್ಚೆಚ್ಚು ಜನರಿಗೆ ಮನವರಿಕೆ ಮಾಡುವುದಕ್ಕೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ. 47 ಹಾಸ್ಟೆಲ್ ವಿದ್ಯಾರ್ಥಿನಿಯರಿಗೆ ಕಾಲರ ಆತಂಕ ಕಾಡಿದ್ದು. ಅವರ ಬ್ಲಡ್ ಸ್ಯಾಂಪಲ್ಗಳನ್ನು ಈಗ ಲ್ಯಾಬ್ಗೆ ರವಾನಿಸಲಾಗಿದೆ. ಅದರ ವರದಿ ಬಂದ ಮೇಲೆ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಆತಂಕ ಸೃಷ್ಟಿಯಾಗಿದೆ. ಈಗಾಗಲೇ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕಾಲರ ಶಂಕಿತರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಜೊತೆಗೆ ಸೋಮವಾರ ಆರೋಗ್ಯ ಇಲಾಖೆ ಕೈ ಸೇರುತ್ತೆ ಕಾಲರ ವರದಿ. ಹಾಗಾಗಿ ಈಗಲೇ ಬಿಬಿಎಂಪಿ ಅಲರ್ಟ್. ದಿನನಿತ್ಯ ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಕೂಡ ಕಾಲರ ಕೇಸಸ್ ವರದಿ ಆಗ್ತಾ ಇರ್ತಕ್ಕಂಥದ್ದು ಇದು ಸತ್ಯಕ್ಕೆ ದೂರವಾದಂಥ ವಿಷಯ. ಯಾವುದೇ ಥರದ ಇದಕ್ಕೆ ಆಧಾರ ಇಲ್ಲ. ಕಲ್ಚರ್ ಟೆಸ್ಟ್ ರಿಪೋರ್ಟ್ ನಾನು ಹೇಳ್ದಂಗೆ ಬಂದ ಕೂಡಲೇ ಮಾತ್ರ ಇದು ಖಚಿತವಾಗಿ ಇದು ಕಾಲರ ಅಂತ ನಾವು ಹೇಳಲಿಕ್ಕೆ ಸಾಧ್ಯ. ಅದರ್ವೈಸ್ ದೇರ್ ಇಸ್ ನೋ ಅದರ್. ಈಗ ನಾವು ಪ್ರಕರಣಗಳು ನೋಡಿದಾಗ ಕೂಡ ನಮಗೆ ಡಿಸೆಂಬರಲ್ಲಿ ಬೆಂಗಳೂರಲ್ಲಿ ಈ ಒಂದು ರೂರಲ್ಲಿ 15 ಪ್ರಕರಣಗಳು ವರದಿಯಾಗಿತ್ತು. ಬಟ್ ಈಗ ನಾವು ನೋಡಿದಾಗ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಬೆಂಗಳೂರು ಅರ್ಬನ್ ಬೆಂಗಳೂರು ನಗರ ಜಿಲ್ಲೆಯಲ್ಲಿ 2 ಪ್ರಕರಣಗಳು ಕಂಡುಬಂದಿದೆ. ದಿಸ್ ಇಸ್ ಕನ್ಫರ್ಮ್ಡ್ ಕಾಲರ ಆಫ್ಟರ್ ದಿ ಕಲ್ಚರ್ ಟೆಸ್ಟ್ ಮಾಡಿರ್ತಕ್ಕಂಥದ್ದು ಮತ್ತು ನಮ್ಮ IHIP ಪೋರ್ಟಲಲ್ಲಿ ರಿಪೋರ್ಟ್ ಆಗಿರ್ತಕ್ಕಂಥದ್ದು. BBMP ವ್ಯಾಪ್ತಿಯಲ್ಲಿ 3 ಪ್ರಕರಣಗಳು, ಅದರಲ್ಲಿ 1 ಪ್ರಕರಣ ಮಲ್ಲೇಶ್ವರಂ ಪ್ರಕರಣ, ನಿನ್ನೆ ಎಲ್ಲರೂ ನೀವೆಲ್ಲ ವರದಿ ಮಾಡಿದ್ದೀರಾ. ಬಟ್ ಅದು ಒಂದು ಬಂದು ಇದು ಬಂದಿದೆ, ನೆಗೆಟಿವ್ ಅಂತ ಕಲ್ಚರ್ ರಿಪೋರ್ಟ್ ಬಂದಿದೆ. ಈ 3 ಪಾಸಿಟಿವ್ದು ಮಾಹಿತಿ ಇದೆ ನಮಗೆ. ರಾಮನಗರ ಜಿಲ್ಲೆಯಲ್ಲಿ 1. ಸೊ ಒಟ್ಟು ಒಂದು 6 ಪ್ರಕರಣಗಳು ನಮಗೆ ಕಾಲರ ಅಂತ ಕಂಡುಬಂದಿದೆ. ಯಾವುದು ಒಂದೇ ಲೊಕ್ಯಾಲಿಟಿಯಲ್ಲಿ ಒಂದೇ ಕಡೆ ಕ್ಲಸ್ಟರ್ ಆಗಿರ್ತಕ್ಕಂಥದ್ದು ಇಲ್ಲ. ದಿನನಿತ್ಯ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ. ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಮತಾ, ಕಾಲರ ಆತಂಕ ನಿಜಕ್ಕೂ ಕೂಡ ಮತ್ತಷ್ಟು ದುಗುಡವನ್ನ ಹೆಚ್ಚಿಸ್ತಾ ಇದೆ. ಪರಿಸ್ಥಿತಿ ಹೇಗಿದೆ, ಯಾವ ರೀತಿಯಲ್ಲಿ ನಿಯಂತ್ರಣ ಆಗ್ತಾ ಇದೆ, ಏನೇನು ಕ್ರಮಗಳಾಗ್ತಾ ಇದೆ, ಎಲ್ಲೆಲ್ಲಿ ಸಮಸ್ಯೆ ಅಂತ ಪ್ರತಿಮಾ. ರಾಜ್ಯದಲ್ಲಿ ಈಗ ಕಾಲರ ಭೀತಿ ಶುರುವಾಗಿರುವಂಥದ್ದು ಈಗಾಗಲೇ ಅಂದರೆ ನಾವು ನೋಡಿದ್ವಿ. ಅಂದರೆ ಇಂಥದ್ದೇ ಪ್ಲೇಸಲ್ಲಿ ಅಂತ ಇಲ್ಲ, ಕೆಲವೊಂದು ಭಾಗಗಳಲ್ಲಿ ಅಂದರೆ ಈಗ ರಾಮನಗರ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಹಾಗೆಯೇ ಮಲ್ಲೇಶ್ವರಂಲ್ಲೂ ಕೂಡ ಏನು ಕಾಲರ ಶಂಕೆ ವ್ಯಕ್ತ ಆಗಿತ್ತು. ಆದರೆ ಇದೆಲ್ಲವೂ ಕೂಡ ಸಸ್ಪೆಕ್ಟೆಡ್. ಈಗಾಗಲೇ ಕಳೆದ 4 ತಿಂಗಳಿಂದ ನೋಡ್ತಾ ಇದ್ದರೆ ರಾಜ್ಯದಲ್ಲಿ ಒಟ್ಟು 6 ಪ್ರಕರಣಗಳು ಏನು ಪತ್ತೆ ಆಗಿರುವಂಥದ್ದು ಕಾಲರ. ಹಾಗಾಗಿ ಎಲ್ಲ ಕಡೆಯಲ್ಲೂ ಕೂಡ ಕಾಲರ ಅಂದಿದ ತಕ್ಷಣ ಅದು ಕಾಲರನೇ ಅನ್ನುವಂಥದ್ದು ಏನು ಅಲ್ಲ. ಹಾಗಾಗಿ ಅದು ಶಂಕಿತ ಕೂಡ ಆಗಿರುತ್ತೆ. ಅದಾದಮೇಲೆ ಅಂದರೆ ಏನು ಕಲ್ಚರ್ ರಿಪೋರ್ಟ್ ಬಂದ ಬಳಿಕನೇ ಅದು ಕಾಲರ ಅನ್ನುವಂಥದ್ದು ಕೂಡ ನಮಗೆ ಕನ್ಫರ್ಮ್ ಆಗುವಂಥದ್ದು. ಹಾಗಾಗಿ ಎಲ್ಲೂ ಕೂಡ ಭಯ ಬೀಳುವಂಥದ್ದು ಬೇಡ ಅನ್ನುವಂಥದ್ದನ್ನು ಈಗಾಗಲೇ ಆಯುಕ್ತರು ಅಂದರೆ ಆರೋಗ್ಯ ಇಲಾಖೆ ಆಯುಕ್ತರು ಕೂಡ ಹೇಳಿರುವಂಥದ್ದು. ಅಂದರೆ ಸದ್ಯಕ್ಕೆ ಈಗ ಭಯವನ್ನು ಹುಟ್ಟಿಸಿರುವಂಥದ್ದು ಏನು ಅಂತಂದರೆ ಬೆಂಗಳೂರು ಮೆಡಿಕಲ್ ಕಾಲೇಜ್ ಏನು BMCRI ಏನಿದೆ ಅಲ್ಲಿ ಸುಮಾರು 47 ಜನರಿಗೆ ಕಾಲರ ಶಂಕೆ ವ್ಯಕ್ತ ಆಗಿರುವಂಥದ್ದು, ಅಲ್ಲಿರುವಂತಹ
ನೆಗ್ಲಿಜೆನ್ಸ್ ಅಂತಲೇ ಹೇಳ್ಬೋದು. ಅಲ್ಲಿ ಕಳೆದ ಹಲವಾರು ದಿನಗಳಿಂದಲೂ ಕೂಡ ಅಲ್ಲಿ ಏನು ಹಾಸ್ಟೆಲಲ್ಲಿ ಸ್ವಚ್ಛತೆ ಇರಲಿಲ್ಲ, ಆಹಾರದಲ್ಲಿ ಸ್ವಚ್ಛತೆ ಇರಲಿಲ್ಲ, ಎಲ್ಲದರಿಂದಲೂ ಕೂಡ ಅಂದರೆ ಅಲ್ಲಿರುವಂತಹ ನಾವು ಒಂದು ಕೆಲವೊಂದು ದೃಶ್ಯಗಳನ್ನು ಕೂಡ ನೋಡಿದ್ರೆ ಅಂದರೆ ಚಿತ್ರದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಅಲ್ಲಿ ಸ್ವಚ್ಛತೆ ಇರಲಿಲ್ಲ ಅನ್ನುವಂಥದ್ದು. ಇರುವಂತಹ ಅಂದರೆ ಯೂಸ್ ಮಾಡ್ತಾ ಇದ್ದಂತಹ ನೀರಿರ್ಬೋದು, ಬೇಸಿನ್ ಇರ್ಬೋದು, ಹಾಗೆಯೇ ಸಿಂಕ್ ಇರ್ಬೋದು, ಎಲ್ಲ ಕಡೆಯಲ್ಲೂ ಕೂಡ ಸ್ವಚ್ಛತೆ ಇರಲಿಲ್ಲ ಅನ್ನುವಂಥದ್ದು ಕೂಡ ನಮಗೆಲ್ಲ ಚಿತ್ರದಲ್ಲೂ ಕೂಡ ಕಾಣಿಸುತ್ತೆ. ಹಾಗಾಗಿ ಇರುವಂತಹ ವಿದ್ಯಾರ್ಥಿಗಳು ಕಳೆದ ಅಂದರೆ ಇಲ್ಲಿರುವಂಥವರು ಸುಮಾರು ಸಾವಿರಾರು ಜನ ವಿದ್ಯಾರ್ಥಿಗಳು ಕೂಡ ಈ BMC ಹಾಸ್ಟೆಲಲ್ಲಿದ್ದಾರೆ. ಸಂಶೋಧನಾ ವಿದ್ಯಾರ್ಥಿನಿಯರು ಅವರು ಈಗಾಗಲೇ 47 ಜನರಿಗೆ ಕಾಲರಾ ಶಂಕೆ ವ್ಯಕ್ತ ಆಗಿರುವಂಥದ್ದು. ಅವರು ಕೂಡ ಕಳೆದ ಹಲವಾರು ಸಮಯದಿಂದಲೂ ಕೂಡ ಸಂಬಂಧಪಟ್ಟಂತಹ ಏನು ವಾರ್ಡನ್ಗಳಿಗೂ ಹೇಳ್ತಾ ಇದ್ರು, ಇಲ್ಲಿ ಸ್ವಚ್ಛತೆ ಇಲ್ಲ, ಆಹಾರದಲ್ಲಿ ಸ್ವಚ್ಛತೆ ಇಲ್ಲ, ನೀರಿನಲ್ಲಿ ಸ್ವಚ್ಛತೆ ಇಲ್ಲ ಅನ್ನುವಂಥದ್ದನ್ನು ಪದೇ ಪದೇ ಗಮನಕ್ಕೆ ತಂದ್ರೂ ಕೂಡ ಅಧಿಕಾರಿಗಳು ಇದ್ರ ಬಗ್ಗೆ ಗಮನವನ್ನು ಹರಿಸಿಲ್ಲ. ಹಾಗಾಗಿ ಸದ್ಯಕ್ಕೆ ಈಗ ಏನು ಅಂದರೆ ಕಳೆದ ಹಲವಾರು ಸಮಯದಿಂದಲೂ ಕೂಡ ವಿದ್ಯಾರ್ಥಿನಿಯರಲ್ಲಿ ವಾಂತಿ ಭೇದಿ ಜ್ವರ ಇಂಥದ್ದು ಬಂದು ಹೋಗ್ತಾ ಇತ್ತು. ಆದರೆ ಈಗ ಇದು ಜಾಸ್ತಿ ಆಗಿರುವಂಥದ್ದು, ಸುಮಾರು 47 ಜನರಿಗೆ ವಾಂತಿ ಭೇದಿಯಿಂದ ನರಳುತ್ತಾ ಇದ್ದಾರೆ. ಅವ್ರನ್ನ ಈಗಾಗಲೇ ಸದ್ಯಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ. ನಿನ್ನೆಯಿಂದ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಆದರೆ ಸದ್ಯಕ್ಕೆ ಅವರ ಆರೋಗ್ಯ ಸ್ಥಿತಿ ಕೂಡ ಸ್ಟೇಬಲ್ ಆಗಿದೆ ಅನ್ನುವಂಥದ್ದನ್ನು ವೈದ್ಯಾಧಿಕಾರಿಗಳು ಕೂಡ ಈಗಾಗಲೇ ಕನ್ಫರ್ಮ್ ಮಾಡಿರುವಂಥದ್ದು. ಅದರಲ್ಲಿ 4 ಜನ ಏನು ಸಂಶೋಧನಾ ವಿದ್ಯಾರ್ಥಿನಿಯರು ICUನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇನ್ನು ಉಳಿದವರು H-ಬ್ಲಾಕ್ನಲ್ಲಿ ಏನು ಚಿಕಿತ್ಸೆಯನ್ನು ಪಡಿತಾ ಇರುವಂಥದ್ದು. ಹಾಗಾಗಿ ಇಲ್ಲಿರುವಂತಹ ವೈದ್ಯಾಧಿಕಾರಿಗಳು ಹೇಳುವಂತಹ ಪ್ರಕಾರ ಯಾರಿಗೂ ಕೂಡ ಅಂದರೆ ತೀರಾ ಸ್ಥಿತಿ ಗಂಭೀರವಾಗಿ ಯಾರದು ಕೂಡ ಇಲ್ಲ, ಸ್ಥಿತಿ ಏನು ಆರೋಗ್ಯ ಸ್ಥಿತಿ ಸ್ಟೇಬಲ್ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ನೀಡಿರುವಂಥದ್ದು. ಇನ್ನು ಪ್ರತಿಮಾ ನೋಡೋದಾದರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ BBMPಗೂ ಕೂಡ ಒಂದಷ್ಟು ಎಚ್ಚರಿಕೆಯನ್ನು ಸೂಚನೆಯನ್ನು ಕೂಡ ಕೊಟ್ಟಿದೆ. ಯಾಕಂತಂದರೆ ಎಲ್ಲೆಲ್ಲಿ ಕಲುಷಿತವಾಗಿರುತ್ತೆ ನೀರು ಅಂಥದ್ದನ್ನು ಅಂದರೆ ಪೈಪ್ ಒಡೆದೋಗಿರುವಂಥದ್ದು ಅಂಥದ್ದೆಲ್ಲವನ್ನು ಕೂಡ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಬೇಕು. ಎಲ್ಲೂ ಕೂಡ ಅಂದರೆ ಇದು ಮುಖ್ಯವಾಗಿ ಬರುವಂಥದ್ದು ಕಲುಷಿತ ನೀರು ಆಹಾರವನ್ನು ಅಂದರೆ ಆಹಾರವನ್ನು ಸೇವನೆ ಮಾಡೋದ್ರಿಂದ ಬರುವಂಥದ್ದು. ಹಾಗಾಗಿ ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅನ್ನುವಂತಹ ಮಾಹಿತಿಯನ್ನು ಈಗಾಗಲೇ ಆರೋಗ್ಯ ಇಲಾಖೆ ನೀಡಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಮಮತಾ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.